ಮತ್ತೆ ನೂತನ ನ್ಯೂಸ್ಗೆ ಸ್ವಾಗತ. ಕಳೆದ ಬಾರಿ ದುರಂತ ನಡೆದ ತಂಡರಕುಳಿಗೆ ಕುಮಟಾ ಸಹಾಯಕ ಆಯುಕ್ತರು ಹಾಗೂ ಕ್ಷೇತ್ರದ ಶಾಸಕರು ಬಂದು ಪರಿಶೀಲನೆ ನಡೆಸಿದರು. ಜಿಲ್ಲೆಯಲ್ಲಿ ರಾಷ್ಟ್ರೀಯ ಹೆದ್ದಾರಿ ಚತುಷ್ಪಥವಾಗಿ ಮಾರ್ಪಾಟಾಗ್ತಿದ್ದು ಕಾಮಗಾರಿ ಆಮೇಗತಿಯಲ್ಲಿ ಸಾಗಿದ್ದು ಹೆದ್ದಾರಿ ಅಗಲೀಕರಣದಲ್ಲಿ ಗುಡ್ಡವನ್ನ ಅವೈಜ್ಞಾನಿಕವಾಗಿ ತೆರವುಗೊಳಿಸಲಾಗಿದೆ. ಇದರಿಂದ ಕಳೆದ ಮಳೆಗಾಲದಲ್ಲಿ ತಂಡ್ರಕುಳಿಯಲ್ಲಿ ಮೂವರು ಮಕ್ಕಳನ್ನ ಬಲಿ ಪಡೆದುಕೊಂಡಿದ್ದು ಈ ಬಾರಿಯೂ ಗುಡ್ಡ ಕುಸಿಯುವ ಸಾಧ್ಯತೆಗಳು ಹೆಚ್ಚಾಗಿದ್ದು ಸಾರ್ವಜನಿಕರಲ್ಲಿ ಆತಂಕ ಮನೆ ಮಾಡಿದೆ. ಈ ಹಿನ್ನೆಲೆಯಲ್ಲಿ ಕುಮಟಾಹುನ್ ಅವರ ಕ್ಷೇತ್ರದ ಶಾಸಕರು ದಿನಕರ್ ಶೆಟ್ಟಿ ಹಾಗೂ ಕುಮಟಾದ ಸಹಾಯಕ ಆಯುಕ್ತರು ಸ್ಥಳಕ್ಕೆ ಭೇಟಿ ನೀಡಿ ವಸ್ತುಸ್ಥಿತಿಯನ್ನು ಗಮನಿಸಿ ಈ ಭಾಗದ ಗ್ರಾಮಸ್ಥರಲ್ಲಿ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡಿದರು. ಐಆರ್ಬಿ ಅಧಿಕಾರಿಗಳನ್ನ ತರಾಟೆಗೆ ತೆಗೆದುಕೊಂಡರು. ನಂತರ ಮಾತನಾಡಿದ ಶಾಸಕ ದಿನಕರ್ ಶೆಟ್ಟಿ, ಕೆಲ ದಿನಗಳಿಂದ ಸುರಿದ ಮಳೆಗೆ ಗುಡ್ಡ ಕುಸಿದು ಅನಾಹುತ ಸೃಷ್ಟಿಸುವ ಭೀತಿ ಎದುರಾಗಿದ್ದು ಅರಣ್ಯ ಇಲಾಖೆಯವರು ಕೆಲಸ ಪ್ರಾರಂಭಿಸಲು ಬಿಡುವುದಿಲ್ಲ. ಆದ್ದರಿಂದ ಜಿಲ್ಲಾಧಿಕಾರಿಗಳು 2-3 ದಿನದ ಒಳಗೆ ಸ್ಥಳಕ್ಕೆ ಬಂದು ಪರಿಶೀಲನೆ ನಡೆಸಿ ಸಮಸ್ಯೆಗೆ ಸ್ಪಂದಿಸಬೇಕು. ಒಂದು ವೇಳೆ ಯಾವುದೇ ರೀತಿಯ ಕ್ರಮ ಕೈಗೊಳ್ಳದೇ ಇದ್ರೆ ನಾವು ರಾಷ್ಟ್ರೀಯ ಹೆದ್ದಾರಿ ತಡೆ ಮಾಡಿ ಪ್ರತಿಭಟನೆ ಮಾಡುತ್ತೇವೆ ಎಂದು ಹೇಳಿದರು. ಸುಮಾರು 3 ಮಂದಿ ಸಾವನ್ನಪ್ಪಿದ್ರು. ಸುಮಾರು 10-12 ಜನರಿಗೆ ಮೇಜರ್ ಪೆಟ್ಟಾಗಿತ್ತು. ಆ ಸಂದರ್ಭದಲ್ಲಿ ಉಸ್ತುವಾರಿ ಮಂತ್ರಿಗಳು, ಶಾಸಕರು ಎಲ್ಲರೂ ಬಂದು, DC ಅವರು ಎಲ್ಲರೂ ಬಂದು ಇದನ್ನು ಸರಿಪಡಿಸಿಕೊಡ್ತೇನೆ ಅನ್ನುವಂಥ ಮಾತನ್ನು ಸಹ ಹೇಳಿದರು. ಆದರೆ ನಿನ್ನೆ ರಾತ್ರಿ ಒಂದೇ ಒಂದು ಸಣ್ಣ ಮಳೆಗೆ ಮತ್ತೆ ಅದೇ ಗುಡ್ಡ ಕುಸಿದಿದೆ. ಅನಾಹುತ ಆಗುವ ಎಲ್ಲ ಲಕ್ಷಣಗಳು ಕಾಣಿಸ್ತಾ ಇದ್ದಾವೆ. ಹೀಗಾಗಿ ನನಗೆ ಫೋನ್ ಬಂದ ತಕ್ಷಣ ನಾನು ಅಸಿಸ್ಟೆಂಟ್ ಕಮಿಷನರ್ ಅವರನ್ನು ಸ್ಥಳಕ್ಕೆ ಕರೆಸಿ ಅವರಿಗೆ ಕನ್ವಿನ್ಸ್ ಮಾಡಿದ್ದೇನೆ ಮತ್ತು ಜಿಲ್ಲಾಧಿಕಾರಿಗಳು ಈ ಒಂದು ವಿಷಯದಲ್ಲಿ ಬರಲೇಬೇಕು ಅನ್ನುವಂಥ ಒಂದು ಒತ್ತಾಯವನ್ನು ಮಾಡಿದ್ದೇನೆ. ಯಾಕೆಂದರೆ ಅರಣ್ಯ ಇಲಾಖೆಯವರು ಅವರಿಗೆ ಕೆಲಸ ಮಾಡಲಿಕ್ಕೆ ಬಿಡ್ತಾ ಇಲ್ಲ ಅನ್ನುವಂಥದ್ದನ್ನು NHIAನವರು ಹೇಳ್ತಾ ಇದ್ದಾರೆ. ಹೀಗಾಗಿ ನಾಳೆ ತಪ್ಪಿದರೆ ನಾಡಿದ್ದು ಜಿಲ್ಲಾಧಿಕಾರಿಗಳು ಬಂದು ಈ ಒಂದು ಸ್ಪಾಟನ್ನು ಇನ್ಸ್ಪೆಕ್ಷನ್ ಮಾಡಿ ಆಗುವ ಅನಾಹುತವನ್ನು ತಪ್ಪಿಸಬೇಕು ಎನ್ನುವಂಥದ್ದನ್ನು. ಹಿಂದಿನ ವರ್ಷ ಐಆರ್ಬಿ ಕಂಪನಿಯವರ ಅವೈಜ್ಞಾನಿಕ ಕಾಮಗಾರಿ ನಡೆಸಿದ್ರಿಂದ ಕಳೆದ ಮಳೆಗಾಲದಲ್ಲಿ ಗುಡ್ಡ ಕುಸಿದು 3 ಮಕ್ಕಳು ಸಾವನ್ನಪ್ಪಿದ್ದು ಈ ಬಾರಿಯೂ ಐಆರ್ಬಿ ಕಂಪನಿಯವರು ಯಾವುದೇ ಮುನ್ನೆಚ್ಚರಿಕಾ ಕ್ರಮ ಕೈಗೊಳ್ಳದೆ ಕುಸಿಯುವ ಭೀತಿ ಇದ್ದ ಪ್ರದೇಶದಲ್ಲಿ ಮಣ್ಣನ್ನು ತೆರವುಗೊಳಿಸದೆ ಇದ್ದರಿಂದ ಈ ಭಾಗದ ಜನರು ಆತಂಕ ಎದುರಿಸುತ್ತಿದ್ದಾರೆ ಎಂದು ಸಾಮಾಜಿಕ ಹೋರಾಟಗಾರ ಆರ್.ಕೆ. ಅಂಬಿಗ್ ಹೇಳಿದರು. ಜೀವ ಹಿಡ್ಕೊಂಡು ಬದುಕನ್ನು ಸಾಗಿಸ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಸನ್ಮಾನ್ಯ DC ಸಾಹೇಬರು ಖುದ್ದು ಅವರು ಹಿಂದಿನ ಸಲ ಬಂದಿದ್ರು. ಈ ಸಲನು ಅವರು ಈ ಜಾಗಕ್ಕೆ ಬಂದು ಸರಿಯಾದ ಯೋಗ್ಯವಾದ ಕ್ರಮವನ್ನು ತೆಗೆದುಕೊಳ್ಳದೆ ಇದ್ದ ಪಕ್ಷದಲ್ಲಿ ಇಡೀ ಊರಿನವರು, ಮಾನ್ಯ ಶಾಸಕರು ಹಾಗೂ ಎಲ್ಲ ಜನಪ್ರತಿನಿಧಿಗಳ ನೇತೃತ್ವದಲ್ಲಿ ಅವರು ಕ್ರಮ ತೆಗೆದುಕೊಳ್ಳುವವರೆಗೂ ಕೂಡ ನಾವು ರಾಸ್ತ ರೋಕೋ ಇನ್ನೇನು ಉಗ್ರವಾದಂಥ ಪ್ರತಿಭಟನೆಯನ್ನು ಇಲ್ಲಿಯ ಗ್ರಾಮಸ್ಥರು ಸೇರಿ ಮಾಡ್ತೇವೆ ಅಂತ ಹೇಳಿ ತಮ್ಮ ಗಮನಕ್ಕೆ ಎಲ್ಲರ ಗಮನಕ್ಕೆ ತರ್ತಾ ಇದ್ದೇವೆ. ನಮಸ್ಕಾರ. ಐಆರ್ಬಿ ಅವರು ಹೆದ್ದಾರಿ ಅಗಲೀಕರಣ ಕಾಮಗಾರಿ ಮಾಡುವಾಗ ವೈಜ್ಞಾನಿಕ ಕ್ರಮ ಅನುಸರಿಸಬೇಕು, ಅದನ್ನು ಪಾಲಿಸದೆ ಅವೈಜ್ಞಾನಿಕ ಕಾಮಗಾರಿ ನಡೆಸಿದ್ದಾರೆ. ಕಳೆದ ವರ್ಷ ಅನೇಕ ಸಾವು ನೋವು ಸಂಭವಿಸಿದ್ದು ಅನೇಕ ಮೀನುಗಾರರು ಬೀದಿಪಾಲಾಗಿದ್ದಾರೆ. ಆ ಸಂದರ್ಭದಲ್ಲಿ ಸಂತ್ರಸ್ತರಿಗೆ ಬೇರೆ ನೆಲೆಗಳನ್ನು ಕಲ್ಪಿಸುತ್ತೇನೆ ಎನ್ನುವ ಆಶ್ವಾಸನೆ ಆ ಸಂದರ್ಭದಲ್ಲಿ ಅಧಿಕಾರಿಗಳು ನೀಡಿದ್ರು. ಆದರೆ ಯಾವುದೇ ರೀತಿಯ ಸ್ಪಂದಿಸುವ ಕಾರ್ಯವಾಗಿಲ್ಲ. ಈ ರೀತಿ ಮುಂದುವರೆದಲ್ಲಿ ರಸ್ತೆ ತಡೆಯನ್ನ ಸಾರ್ವಜನಿಕರು ಹಾಗೂ ಕ್ಷೇತ್ರದ ಜನಪ್ರತಿನಿಧಿಗಳು ನಡೆಸಲಿದ್ದೇವೆ. ಯಾವುದೇ ಕಾನೂನು ತೊಡಕು ಬಂದರೂ ಎದುರಿಸಲು ಸಿದ್ಧರಿದ್ದೇವೆ ಎಂದು ದೇವಿಗೆ ಪಂಚಾಯತ್ ಸದಸ್ಯರಾದ ಹೇಮಂತ್ ಗಾಂವ್ಕರ್ ಹೇಳಿದರು. ಕಳೆದ ವರ್ಷ ನಾವೆಲ್ಲ ನೆನೆಸಿಕೊಳ್ಳಲಿಕ್ಕೂ ದುಃಖ ಪಡುವಂಥ ವಿಚಾರ, 3 ಜನ ಪುಟ್ಟಾಣಿ ಮಕ್ಕಳುಗಳನ್ನು ನಾವು ಕಳ್ಕೊಂಡಿದ್ದೇವೆ. ಕಾರಣ ಇಷ್ಟೇ, ಏನು ರಸ್ತೆ ಕಾಮಗಾರಿಯನ್ನು ಪ್ರಾರಂಭ ಮಾಡಿದ್ರು IRB ಅವರು, ಯಾವ ಮಾನದಂಡದಲ್ಲಿ ವೈಜ್ಞಾನಿಕವಾಗಿ ಮಾಡಬೇಕಾಗಿತ್ತು ಅದನ್ನು ಮಾಡದೇ ಇರೋದೇ ನಮ್ಮ 3 ಅಮಾಯಕ ಜೀವಗಳು ಬಲಿಯನ್ನು ತೆಗೆದುಕೊಳ್ತು. ಜೊತೆಯಲ್ಲಿ 16 ಮನೆಗಳು ಅನಾಹುತಕ್ಕೆ ಒಳಗಾಗಿ ಎಲ್ಲರೂ ಜನರು ಇಲ್ಲಿಯ ಮೀನುಗಾರರು ಬೀದಿಪಾಲಾಗಿರುವಂಥದ್ದನ್ನು ಗಮನಿಸಿದ್ದೇವೆ. ಇಂಥ ಸಂದರ್ಭದಲ್ಲೂ ಕೇವಲ 1 ತಿಂಗಳಲ್ಲಿ ನಿಮ್ಮೆಲ್ಲರಿಗೂ ಬೇರೆ ನೆಲೆಗಳನ್ನು ಮಾಡಿಕೊಳ್ತೇವೆ, ಪಟ್ಟಗಳನ್ನು ಕೊಡ್ತೇವೆ ಅನ್ನುವ ಆಶ್ವಾಸನೆಯನ್ನು ಆ ಸಂದರ್ಭದಲ್ಲಿ ಕೊಟ್ಟರು. ಆದರೆ 1 ವರ್ಷ ಆದರೂ ಆ ಕುರಿತು ಯಾವುದೇ ಕ್ರಮವನ್ನು ತೆಗೆದುಕೊಳ್ಳದೇ ಇರುವಂಥದ್ದು ನಾವೆಲ್ಲ ಗಮನಿಸಿದ್ದೇವೆ. ಒಟ್ಟಿನಲ್ಲಿ ಅಧಿಕಾರಿಗಳು ಹಾಗೂ ಐಆರ್ಬಿ ಕಂಪನಿಯವರು ಮುಂದೆ ಅನಾಹುತ ಸಂಭವಿಸದಂತೆ ಈ ಸಮಸ್ಯೆಗೆ ಒಂದು ಶಾಶ್ವತ ಪರಿಹಾರ ಕಲ್ಪಿಸಬೇಕಿದೆ ಎನ್ನುವುದು ಸಾರ್ವಜನಿಕರ ಆಶಯ. ಪ್ರಜೋತ್ ಕೂಜಳ್ಳಿ, ನೂತನ ನ್ಯೂಸ್, ಕುಮಟಾ. ಇನ್ನು ಹೊನ್ನಾವರ ತಾಲೂಕಿನ ರಾಮತೀರ್ಥ ಸಮೀಪದ ಅರಸ್ವಾಮಿ ಕೆರೆಯಲ್ಲಿ ಬೆಂಗಳೂರು ಮೂಲದ ವ್ಯಕ್ತಿಯೋರ್ವನ ಶವ ಅನುಮಾನಾಸ್ಪದ ರೀತಿಯಲ್ಲಿ ಪತ್ತೆಯಾಗಿದೆ. ಮೃತಪಟ್ಟ ವ್ಯಕ್ತಿಯನ್ನ ಬೆಂಗಳೂರು ಹೊಸಕೋಟೆಯ 10ನೇ ಕ್ರಾಸ್ನ ರಾಯ್ಸಿಂಗ್ ಬಡಾವಣೆಯ ನಿವಾಸಿ 40 ವರ್ಷ ಪ್ರಾಯದ HV ವಿಜಯ್ ಕುಮಾರ್ ಎಂದು ಗುರುತಿಸಲಾಗಿದೆ.
ಈತನು ಬೆಂಗಳೂರಿನಿಂದ ಆಗಮಿಸಿ ಕಳೆದ 10 ವರ್ಷಗಳಿಂದ ಹೊನ್ನಾವರ ಪಟ್ಟಣದ ರಾಯಲ್ ಕೇರಿಯಲ್ಲಿ ವಾಸ ಮಾಡುತ್ತಿದ್ದು ತರಕಾರಿ ವ್ಯಾಪಾರ ಹಾಗೂ ಹಣಕಾಸಿನ ವ್ಯವಹಾರ ನಡೆಸುತ್ತಿದ್ದು ಮನೆಯಿಂದ ತನ್ನ ಮೋಟಾರ್ ವಾಹನದ ಮೂಲಕ ಅರಿಸಾಮಿ ಕೆರೆ ಬಳಿ ಯಾವುದೋ ಕಾರಣಕ್ಕಾಗಿಯೋ ಹೊರಟು ಕೆರೆಯ ಬಳಿ ಅಕಸ್ಮಾತ್ ಬಿದ್ದಿರಬಹುದು ಅಥವಾ ಇನ್ನಾವುದೋ ರೀತಿಯಲ್ಲಿ ಸಾವನ್ನಪ್ಪಿರಬಹುದು ಎಂದು ಶಂಕಿಸಲಾಗಿದೆ. ಶವ ಅರೆಸಾಮಿ ಕೆರೆಯಲ್ಲಿ ತೇಲುತ್ತಿದ್ದ ಬಗ್ಗೆ ಸ್ಥಳೀಯರು ಮಾಹಿತಿ ನೀಡಿದ್ದು ಪೊಲೀಸರು ಸ್ಥಳಕ್ಕೆ ಧಾವಿಸಿ ಕೆರೆಯಿಂದ ಶವ ಹೊರತೆಗೆದಿದ್ದಾರೆ. ವ್ಯಕ್ತಿಯ ಸಾವು ಅನುಮಾನಾಸ್ಪದ ರೀತಿಯಲ್ಲಿದ್ದು ಈ ಕುರಿತು ಹೊನ್ನಾವರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಯಲಾಪುರ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿ ಎರಡನೇ ಬಾರಿ ಆಯ್ಕೆಯಾಗಿರುವ ಶಿವರಾಮ್ ಹೆಬ್ಬಾರ್ ಈ ಬಾರಿಯೂ ಆಡಳಿತ ಪಕ್ಷದ ಶಾಸಕರೇ ಆಗಿರುವುದರಿಂದ ಅಭಿವೃದ್ಧಿಯ ನಿರೀಕ್ಷೆಗಳು ಮತ್ತಷ್ಟು ಗರಿಗೆದರಲು ಕಾರಣವಾಗಿದೆ. ಈ ಹಿಂದೆ ಅಂಕೋಲಾ ಹಾಗೂ ಹಳಿಯಾಳ ವಿಧಾನಸಭಾ ಕ್ಷೇತ್ರಗಳ ವ್ಯಾಪ್ತಿಯಲ್ಲಿ ಯಲ್ಲಾಪುರ ತಾಲೂಕು ಹಂಚಿ ಹೋಗಿತ್ತು. ತಾಲೂಕಿಗೆ 2 ಶಾಸಕರಿದ್ರೂ ಅಭಿವೃದ್ಧಿ ಅಷ್ಟಾಗಿ ಆಗಿರಲಿಲ್ಲ. ಯಲ್ಲಾಪುರ ಮುಂಡ್ಗೋಡ್ ಬನವಾಸಿಯನ್ನ ಒಳಗೊಂಡ ಪ್ರತ್ಯೇಕ ಯಲ್ಲಾಪುರ ಕ್ಷೇತ್ರ ಅಸ್ತಿತ್ವಕ್ಕೆ ಬಂದ ನಂತರ ಯಲ್ಲಾಪುರ ಅಭಿವೃದ್ಧಿ ಪಥಕ್ಕೆ ಬಂದಿತ್ತು. ಕ್ಷೇತ್ರದ ಎರಡನೇ ಶಾಸಕರಾಗಿ ಹೆಬ್ಬಾರ್ ಸಾಕಷ್ಟು ಅಭಿವೃದ್ಧಿ ಕೆಲಸ ಮಾಡಿದ್ರೂ ಈಗ ಪುನಃ ಆಯ್ಕೆಯಾಗಿರೋದು ಇನ್ನಷ್ಟು ಅಭಿವೃದ್ಧಿ ವೇಗ ತೆರೆದುಕೊಳ್ಳಬಹುದೆಂಬ ವಿಶ್ವಾಸ ಮೂಡಿದೆ. ಶಾಸಕ ಶಿವರಾಮ್ ಹೆಬ್ಬಾರ್ ಕ್ಷೇತ್ರದಲ್ಲಿ ಈ ಹಿಂದೆ ಯಾರೂ ಮಾಡಿರದಷ್ಟು ಅಭಿವೃದ್ಧಿಯ ಜೊತೆಗೆ ಯೋಜನೆಯ ಮಂಜೂರಿ ತಂದೆ ಅಡಿಗಲ್ಲು ಹಾಕಲಾಗಿದೆ. ಕ್ಷೇತ್ರದಲ್ಲಿ ಐಟಿಐ ಕಾಲೇಜು, ಪದವಿ ಪೂರ್ವ ಹಾಗೂ ಪದವಿ ಕಾಲೇಜುಗಳಿಗೆ ಕಟ್ಟಡ, ಮುಂಡ್ಗೋಡ್ ಯಲ್ಲಾಪುರ ಮಂಚಿಕೇರಿಗಳಲ್ಲಿ ಸಾರಿಗೆ ಬಸ್ ನಿಲ್ದಾಣ, ಬನವಾಸಿಗೆ ಅಭಿವೃದ್ಧಿ ಪ್ರಾಧಿಕಾರ ರಚನೆ, ಯಲ್ಲಾಪುರಕ್ಕೆ ಅಗ್ನಿಶಾಮಕ ದಳ, ನೂತನ ತಹಶೀಲ್ದಾರ್ ಕಚೇರಿ ನಿರ್ಮಾಣ, ಪಟ್ಟಣ ಪಂಚಾಯತ್ಗೆ ನೂತನ ಕಟ್ಟಡ ಮಂಜೂರಿ, ಉಪನೋಂದಣಿ ಕಚೇರಿ, ಹೊಸ ಕಂದಾಯ ಕಚೇರಿ, ನೀರಿಲ್ಲದೆ ತತ್ತರಿಸುವ ಮುಂಡ್ಗೋಡದ 129 ಕೆರೆಗಳಿಗೆ ಬೇಡ್ತಿಯಿಂದ ಮತ್ತು ಬನವಾಸಿಯ 8 ಕೆರೆಗಳಿಗೆ ವರದಾ ನೀರು ತುಂಬಿಸುವ ಮಹತ್ತರ ಯೋಜನೆಯ ಮಂಜೂರಿ, ಶಾಸಕರ ತವರೂರಾದ ಅರಬೈಲ್ಗೆ ಏತ ನೀರಾವರಿ ಯೋಜನೆ ಜಾರಿಗೊಳಿಸಲಾಗಿದೆ, ಪಟ್ಟಣ ಪ್ರದೇಶವನ್ನು ಕಾಂಕ್ರೀಟ್ ರಸ್ತೆಗಳ ಮೂಲಕ ಕಾಂಕ್ರೀಟೀಕರಣಗೊಳಿಸಲಾಗುತ್ತಿದೆ, ಹರಿಯುವ ನದಿಯ ನೀರನ್ನ ನಗರಕ್ಕೆ ತರುವ ಯೋಜನೆಗೆ ಮುಂದಾಗಿದೆ, ಶುದ್ಧ ಕುಡಿಯುವ ನೀರಿನ ಘಟಕಗಳನ್ನ ನಗರದಲ್ಲಿ ಆರಂಭಿಸುವ ಮೂಲಕ ಬಾಯಾರಿಕೆ ಇಂಗಿಸುವ ಕಾರ್ಯ ನಡೆಯುತ್ತಿದ್ದು ಜನರಲ್ಲಿ ಸ್ವಲ್ಪ ಮಟ್ಟಿನ ನೆಮ್ಮದಿ ತಂದಿದೆ. ಎಲ್ಲಗಳ ಪುರವಾದ ಯಲ್ಲಾಪುರವನ್ನ ಎಲ್ಲಗಳ ಪುರವನ್ನಾಗಿ ಮಾಡ್ತೇನೆ ಎಂಬ ಮಾತನ್ನ ಹೇಳಿದ್ದ ಶಾಸಕರು ನುಡಿದಂತೆ ನಡೆಯಲು ಶ್ರಮಿಸಿದ್ರು. ಪಾರಂಪರಿಕ ಅರಣ್ಯವಾಸಿಗಳು ಹಾಗೂ ಅರಣ್ಯ ಅತಿಕ್ರಮಣದಾರರಿಗೆ ಪಟ್ಟ ವಿತರಣೆ ಮಾಡುವ ಭರವಸೆಯನ್ನ ಶಾಸಕರು ಹಿಂದಿನ ಚುನಾವಣೆಯಲ್ಲಿಯೇ ನೀಡಿದ್ರೂ ಎಲ್ಲರಿಗೂ ಪಟ್ಟ ದೊರಕಿಸಿಕೊಡಲು ಸಾಧ್ಯವಾಗಿಲ್ಲ. ಯಲ್ಲಾಪುರ ಪಟ್ಟಣದಲ್ಲಿ ಕುಡಿಯುವ ನೀರು ಪೂರೈಸುವ ಬೇಡ್ತಿ ಯೋಜನೆ ಸ್ಥಗಿತಗೊಂಡಿದ್ದು ಶಾಶ್ವತ ಕುಡಿಯುವ ನೀರಿನ ಯೋಜನೆ ತರುವ ಶಾಸಕರ ಕನಸು ಈಡೇರಿಲ್ಲ. 24/7 ನೀರು ಪೂರೈಕೆಗೆಂದು ಪಟ್ಟಣದ ಹಲವೆಡೆ ರಸ್ತೆಗಳನ್ನು ಅಗೆದು ಪೈಪ್ಲೈನ್ ಅಳವಡಿಸಲಾಗಿದೆ. ಆದರೆ ಹಳಿಯಾಳದ ತಟ್ಟಿಹಳ್ಳದ ಕಾಳಿ ನೀರಿನ ನೀರು ಪೂರೈಸುವ ಬಗ್ಗೆ ಚರ್ಚೆಯಾಗ್ತಿದ್ದು ಅದರ ಜೊತೆಗೆ ಗುಳ್ಳಾಪುರ ಸಮೀಪ ಗಂಗಾವಳಿ ನದಿಯ ಬಳಿಯೂ 1-2 ಬಾರಿ ಸಮೀಕ್ಷೆ ಸರ್ವೆ ನಡೆದಿದೆ. ನೀರು ಎಲ್ಲಿಂದ ತರುವುದೆಂಬ ಪ್ರಶ್ನೆಗೆ ಇನ್ನೂ ಸಮರ್ಪಕ ಉತ್ತರ ಸಿಕ್ಕಿಲ್ಲ. ಯಲ್ಲಾಪುರ ತಾಲೂಕಿನ ಕಿರುವತ್ತಿ, ಮದನೂರು, ಕಂಪ್ಲಿ, ಕಣ್ಣಿಗೇರಿ ಭಾಗದಲ್ಲಿ ಪ್ರತಿ ವರ್ಷ ಬೇಸಿಗೆಯಲ್ಲಿ ನೀರಿನ ಸಮಸ್ಯೆ ಹೆಚ್ಚಾಗ್ತಿದ್ದು ಅದನ್ನು ನಿವಾರಿಸಲು ಶಾಶ್ವತ ಯೋಜನೆಯೊಂದರ ಅಗತ್ಯವಿದೆ. ಯಲ್ಲಾಪುರದ ಬೆಲ್ ರಸ್ತೆಯ ಪಕ್ಕ ಬಸ್ ನಿಲ್ದಾಣದ ಎದುರು ಗೂಡಂಗಡಿಗಳನ್ನ ಇಟ್ಕೊಂಡು ಜೀವನ ನಡೆಸ್ತಿರೋ ಬಡ ವ್ಯಾಪಾರಿಗಳನ್ನ ವಿವಿಧ ಕಾರಣಗಳಿಗಾಗಿ ಪದೇ ಪದೇ ಒಕ್ಕಲೆಬ್ಬಿಸಲಾಗ್ತಿದ್ದು ಅವರಿಗೆ ಪರ್ಯಾಯ ವ್ಯವಸ್ಥೆ ಕಲ್ಪಿಸುವ ಭರವಸೆ ಇನ್ನೂ ಭರವಸೆಯಾಗಿಯೇ ಉಳಿದಿದೆ. ಗೂಡಂಗಡಿಕಾರರಿಗೆ ಪರ್ಯಾಯ ವ್ಯವಸ್ಥೆಯನ್ನ ಈ ಬಾರಿಯಾದರೂ ಕಲ್ಪಿಸಿಕೊಡುವಂತಾಗಬೇಕು. ಯಲ್ಲಾಪುರದ ಸಮುದಾಯ ಆರೋಗ್ಯ ಕೇಂದ್ರಕ್ಕೆ ನಿರಂತರ ವಿದ್ಯುತ್, ಕುಡಿಯುವ ನೀರು ಸೇರಿದಂತೆ ಮೂಲ ಸೌಕರ್ಯಗಳನ್ನು ಕಲ್ಪಿಸಿ ಡಯಾಲಿಸಿಸ್ ಘಟಕದ ಆರಂಭಕ್ಕೆ ಕ್ರಮ ಕೈಗೊಳ್ಳಬೇಕು. ಬೇಡ್ತಿ ಸೇತುವೆ ಕಾಮಗಾರಿ ಮಂದಗತಿಯಲ್ಲಿ ಸಾಗಿದ್ದು ಅದನ್ನು ಚುರುಕುಗೊಳಿಸಿ ಶೀಘ್ರ ಪೂರ್ಣಗೊಳಿಸಬೇಕು. ತಾಲೂಕಿನ ಎಲ್ಲಾ ಗ್ರಾಮೀಣ ಭಾಗದ ರಸ್ತೆಗಳ ದುರಸ್ತಿಯಾಗಬೇಕು. ತಹಶೀಲ್ದಾರ್ ಕಚೇರಿ, ಬಸ್ ನಿಲ್ದಾಣ, ಮೇಲ್ದರ್ಜೆಗೇರಿಸಲ್ಪಟ್ಟ ಸಮುದಾಯ ಆರೋಗ್ಯ ಕೇಂದ್ರದ ಕಟ್ಟಡ ಶೀಘ್ರ ಪೂರ್ಣಗೊಳ್ಳಬೇಕು. ಮುಂಡ್ಗೋಡಿಗೆ 129 ಕೆರೆಗಳಿಗೆ ಬೇಡ್ತಿಯಿಂದ ಮತ್ತು ಬನವಾಸಿಯ 8 ಕೆರೆಗಳಿಗೆ ವರದಾ ನೀರು ತುಂಬಿಸುವ ಮಹತ್ತರ ಯೋಜನೆ ಕೂಡಲೇ ಅನುಷ್ಠಾನಗೊಂಡು ರೈತರಿಗೆ ಅನುಕೂಲ ಕಲ್ಪಿಸಿಕೊಡಬೇಕು. ಕ್ಷೇತ್ರದ ಪ್ರವಾಸಿ ತಾಣಗಳಿಗೆ ರಸ್ತೆ ಮತ್ತು ಮೂಲಭೂತ ಸೌಲಭ್ಯಗಳನ್ನು ಒದಗಿಸಬೇಕು. ಹೀಗೆ 10 ಹಲವು ಸವಾಲುಗಳು ಹೆಬ್ಬಾರ್ ಅವರ ಎದುರಿಗಿದ್ದು ಅದನ್ನು ಸಮರ್ಪಕವಾಗಿ ಮುನ್ನಡೆಸಿಕೊಂಡು ಹೋಗಬೇಕು. ಮತಗಳ ಆಧಾರದ ಮೇಲೆ ಅಭಿವೃದ್ಧಿ ಕೈಗೊಳ್ಳದೆ ಜನರ ನಿರೀಕ್ಷೆ ಹಾಗೂ ಆಶಯಗಳಿಗೆ ಸ್ಪಂದಿಸಿ ಎಲ್ಲಾ ಭಾಗದ ಅಭಿವೃದ್ಧಿಗೆ ಶ್ರಮಿಸಿದಲ್ಲಿ ಯಶಸ್ವಿ ಶಾಸಕರಾಗುವುದರಲ್ಲಿ ಸಂಶಯವಿಲ್ಲ.
ಇನ್ನು ಬಿಎಸ್ಎನ್ಎಲ್ ಅಂತರ್ಜಾಲ ಸೇವೆಯ ಸರ್ವರ್ ಪ್ರಾಬ್ಲಮ್ನಿಂದ ರೇಷನ್ಗಾಗಿ ಬೆಳಗಿನಿಂದ ಕಾದು ನಿಂತ 100ಕ್ಕೂ ಹೆಚ್ಚು ಬಡಜನತೆ. ಅವರ ಆಕ್ರೋಶ ಎದುರಿಸಬೇಕಾಗಿ ಬಂದ ನ್ಯಾಯಬೆಲೆ ಅಂಗಡಿಯವರಿಗೆ ಹಾಗೂ ತಹಶೀಲ್ದಾರನ್ನೊಳಗೊಂಡು ಆಹಾರ ಮತ್ತು ನಾಗರಿಕ ಪೂರೈಕೆ ಇಲಾಖೆಯ ಅಧಿಕಾರಿಗಳಿಗೆ ತೀವ್ರ ತಲೆನೋವು ಸೃಷ್ಟಿಸಿದೆ. ಈ ಘಟನೆ ಶಿರಸಿ ತಾಲೂಕಿನ ಗೋಳಿಯಲ್ಲಿ ನಡೆದಿದೆ. ಇನ್ನು ಈ ಸಮಸ್ಯೆ ಬಗೆಹರಿದು ಬಡವರಿಗೆ ಪಡಿತರ ಲಭಿಸಲು ನಮ್ಮ ಹೆಮ್ಮೆಯ ಬಿಎಸ್ಎನ್ಎಲ್ನ ಆಮೆಗತಿಯಿಂದ ಇನ್ನೂ ಒಂದು ದಿನ ಕಾಯಬೇಕಾದ ಅನಿವಾರ್ಯತೆ ಎದುರಾಗಿಬಿಟ್ಟಿದೆ. ಶಿರಸಿ ತಾಲೂಕಿನ ಗೋಳಿಯಲ್ಲಿರುವ ಹಾರುಗಾರ್ ಗ್ರೂಪ್ ಗ್ರಾಮಗಳ ಸೇವಾ ಸಹಕಾರಿ ಸಂಘದ ರೇಷನ್ ವಿಭಾಗದಿಂದ ಪಡಿತರ ಒಯ್ಯಲೆಂದು ಬುಧವಾರ ಬೆಳಗ್ಗಿನಿಂದಲೇ ಬಿಪಿಎಲ್ ಕಾರ್ಡ್ದಾರರು ಜಮಾಯಿಸತೊಡಗಿದ್ರು. ಬಯೋಮೆಟ್ರಿಕ್ ಪಡೆದು ರೇಷನ್ ವಿತರಿಸಲು ಅಗತ್ಯದ ನೆಟ್ವರ್ಕ್ ಸಮಸ್ಯೆ ಕಾಡಹತ್ತಿತ್ತು. ನೆಟ್ವರ್ಕ್ ಇರುವುದಾಗಿ ತೋರಿಸುತ್ತಿದ್ರೂ ಕೆಲಸ ಮಾತ್ರ ಆಗದಾಯಿತು. ಇದಕ್ಕೆ ಬಲ್ಲವರು ಮಾಮೂಲಿಯಾಗಿ ಹೇಳುವ ಸಮಜಾಯಿಷಿ ನೆಟ್ವರ್ಕ್ ಸ್ಲೋ ಇಲ್ಲವೇ ಸರ್ವರ್ ಪ್ರಾಬ್ಲಮ್. ಈ ಬಗ್ಗೆ ತಿಳಿಸಿ ಹೇಳಿದ್ರೂ ಅರ್ಥವಾಗದ ಬಹಳಷ್ಟು ಜನರು ಸೊಸೈಟಿಯವರನ್ನ ನಿಂದಿಸತೊಡಗಿದ್ರು. ಕೆಲವರು ತಹಶೀಲ್ದಾರರಿಗೆ ಫೋನ್ ಆಯಿಸಿ ತಮಗೆ ರೇಷನ್ ಸಿಗದೆ ಮುಂಜಾನೆಯಿಂದ ಪರಿತಪಿಸುತ್ತಿರುವುದಾಗಿ ದೂರಿದ್ರು. ತಕ್ಷಣ ಕಾರ್ಯಪ್ರವೃತ್ತರಾದ ತಹಶೀಲ್ದಾರರು ಆಹಾರ ನಿರೀಕ್ಷಕರಿಗೆ ಈ ಕುರಿತಾಗಿ ವಿಚಾರಿಸಲು ತಿಳಿಸಿದ್ರಲ್ಲದೆ ಖುದ್ದಾಗಿ ಪ್ರಕರಣ ಕೈಗೆತ್ತಿಕೊಂಡ್ರು. ಪುಗಸಟ್ಟೆ ಅಕ್ಕಿಗಾಗಿ ತಮ್ಮ ಸಮಯ ದುಡಿಮೆಯನ್ನೆಲ್ಲ ಹಾಳು ಮಾಡಿಕೊಂಡು ಸಹನೆ ಮೀರುವ ಹಂತದಲ್ಲಿದ್ದ ಪಡಿತರದಾರರಿಗೆ ಸಮಾಧಾನ ಹೇಳಲು ಪ್ರಯತ್ನಿಸಿದ್ರು. ಸಮಸ್ಯೆಯ ಬೆನ್ನು ಬಿದ್ದು ವಿಚಾರಣೆಗಿಳಿದ ತಹಶೀಲ್ದಾರರು ನೆಟ್ವರ್ಕ್ ಸಂಬಂಧವಾಗಿ ಬಿಎಸ್ಎನ್ಎಲ್ ಅಧಿಕಾರಿಗಳನ್ನ ವಿಚಾರಿಸಿದಾಗ ಅದು ಇದು ಸಬೂಬು ಹೇಳಿ ಕೊನೆಗೆ ಏನೂ ಸಂಶೋಧನೆ ಮಾಡಿದವರಂತೆ ಸೊಸೈಟಿಯವರು ಬಿಲ್ಲನ್ನೇ ಕಟ್ಟಿಲ್ಲ, ಹಾಗಾಗಿ ಡಿಸ್ಕನೆಕ್ಟ್ ಆಗಿದೆ ಎಂದು ಜಾರಿಕೊಂಡ್ರು. ಇದರಿಂದ ಸೊಸೈಟಿ ಪರವಾಗಿ ನಿಂತು ಈ ವ್ಯವಸ್ಥೆಯ ಕುರಿತಾಗಿ ತಹಶೀಲ್ದಾರರೆದುರು ಟೀಕಿಸಿ ದೂರಿದ ಸ್ಥಳೀಯ ಮುಖಂಡರು ಒಂದಷ್ಟು ಸಮಯ ಮುಜುಗರ ಪಡುವಂತಾಯಿತು. ಬಿಎಸ್ಎನ್ಎಲ್ನವರು ಹೇಳುತ್ತಿರುವುದರ ಆಧಾರದಲ್ಲಿ ಸ್ಥಳೀಯರು ಸೊಸೈಟಿಯವರನ್ನ ತರಾಟೆಗೆ ತೆಗೆದುಕೊಂಡಾಗ ತಬ್ಬಿಬ್ಬಾದ ಸೊಸೈಟಿಯವರು ತಮ್ಮ ಬಳಿ ಇರುವ ಬಿಲ್ಗಳನ್ನೆಲ್ಲ ತಡಕಾಡಿ ಕೊನೆಗೆ ಹಿಂದಿನ ಬಿಲ್ ತೆಗೆದು ಇಂಟರ್ನೆಟ್ಗೆ ಬಿಲ್ ಪಾವತಿಸಲು ತಮಗೆ ಮೇ 28ರವರೆಗೆ ಸಮಯಾವಕಾಶ ಇರುವುದನ್ನ ದಾಖಲೆ ಸಹಿತ ಎದುರುಗಿಟ್ರು. ಯಾವುದೇ ಇಂಟರ್ನೆಟ್ ಸೇವೆ ಒದಗಿಸುವವರು ಪ್ಯಾಕೇಜ್ ಮುಗಿದಿದ್ರೆ ಅಥವಾ ಲಿಮಿಟ್ ಮೀರುತ್ತಿದ್ರೆ ಗ್ರಾಹಕರಿಗೆ ತಿಳಿಸಿ ನಂತರ ಡಿಸ್ಕನೆಕ್ಟ್ ಮಾಡುವುದಾಗಿ ಹೇಳುವುದು ರೂಢಿ ಮತ್ತು ನ್ಯಾಯೋಚಿತ. ಈ ಪ್ರಕರಣದಲ್ಲಿ ಹಾಗೆ ಮಾಡಲಾಗಿಲ್ಲ, ಬಿಲ್ ಸಹಿತ ಕಳಿಸಿಲ್ಲ ಎಂಬುದು ಸೊಸೈಟಿಯವರ ಅಂಬೋಣ. ಸಾಲದಕ್ಕೆ ಅಧಿಕಾರಿಗಳ ಹೇಳಿಕೆಯಲ್ಲಿಯೇ ವ್ಯತ್ಯಾಸ ಮತ್ತು ಗೊಂದಲ ಎದ್ದು ಕಂಡಿತ್ತು. ಮೇ 28ರವರೆಗೆ ವಾಯಿದೆ ಇದ್ರೂ 23ಕ್ಕೆ ಸೇವೆ ಇಲ್ಲದಂತಾದುದು ಹೇಗೆ ಎಂಬ ಪ್ರಶ್ನೆಗೆ ಅಧಿಕಾರಿಗಳಿಂದ ಬಂದ ಉತ್ತರ ಅದೇ ಸರ್ವರ್ ಪ್ರಾಬ್ಲಮ್. ವಾಸ್ತವದಲ್ಲಿ ತಮ್ಮ ವ್ಯವಸ್ಥೆಯ ನ್ಯೂನ್ಯತೆ ಮುಚ್ಚಿಕೊಳ್ಳಲು ಬಿಲ್ ತುಂಬಿಲ್ಲವೆಂಬ ಜಾಣತನದಲ್ಲಿ ಜಾರಿಕೊಳ್ಳುವ ಪ್ರಯತ್ನ ಅದಾಗಿತ್ತು. ಸೊಸೈಟಿಯವರು ಬಿಲ್ ತುಂಬಿಯೇ ನೋಡೋಣ ಎಂದು ಮಧ್ಯಾಹ್ನವೇ ಬಿಲ್ ಭರಿಸಿ ತಮಗೆ ಸೇವೆ ಒದಗಿಸಿ ಎಂದಾಗ ಬಿಎಸ್ಎನ್ಎಲ್ ಅಧಿಕಾರಿಗಳು ಅದು ಸರ್ವರ್ನಲ್ಲಿ ಲೋಡ್ ಆಗಿ ಆಕ್ಟಿವೇಟ್ ಆಗಲು 24 ಗಂಟೆ ಬೇಕು ಎಂದು ಹೇಳಿಬಿಟ್ರು. ಆ ಮೂಲಕ ಡಿಜಿಟಲ್ ಇಂಡಿಯಾ ವ್ಯವಸ್ಥೆಯ ಸ್ಪೀಡ್ ಎಷ್ಟೆಂಬುದು ಬೆಳಕಿಗೆ ಬಂತು. ಸುದ್ದಿ ಮುಂದುವರೆಯುತ್ತೆ ಚಿಕ್ಕ ಬ್ರೇಕ್ ನಂತರ.